ಕೊರೋನಾ ಆದ ನಂತರ ಬಹಳ ಸಣ್ಣ ವಯಸ್ಸಿನಲ್ಲಿ ಅಂದ್ರೆ ಯುವಕರಲ್ಲಿ ಸುಮಾರು 30 ಇಂದ 40 ರೊಳಗೆ ಈ ಒಂದು ಘಟನೆಗಳು ಆಗ್ತಿರೋದು ನಾವು ಸುತ್ತಮುತ್ತ ನೋಡ್ತಾ ಇದ್ದೀವಿ ನಮ್ಮ ಪುನೀತ್ ರಾಜಕುಮಾರ್ ಅವರದು ಸಹ ಇದೆ ರೀತಿಯಾದ ಒಂದು ಕಾರ್ಡಿಯಾಕ್ ಅರೆಸ್ಟ್ ಆಗಿದ್ದು ನಮಗೆ ನಿಮಗೆ ಎಲ್ಲರಿಗೂ ಬಹಳ ಆಘಾತ ತಂದಿತ್ತು ಹೆಚ್ಚು ಕಡಿಮೆ ಒಂದೂವರೆ ವರ್ಷನೇ ಆಗಿದೆ ಅದೇ ರೀತಿಯಾದ ಒಂದು ಈ ಆಘಾತ ನಮ್ಮ ಶಿವರಾಮ್ ಅವರ ಪುತ್ರಿ ವಿಜಯ ರಾಘವೇಂದ್ರ ಅವರ ಪತ್ನಿ ಮತ್ತು ಈ ಕುಟುಂಬದ ಒಂದು ಹೆಣ್ಣು ಮಗಳು ಈ ರೀತಿಯಾದ ಒಂದು ನಮ್ಮನ್ನೆಲ್ಲ ಅಗಲಿ ಹೋಗಿರೋದಕ್ಕೆ ನಮಗೆಲ್ಲರಿಗೂ ಸಹ ತೀವ್ರವಾದ ದುಃಖವಾಗಿದೆ ನಾವೆಲ್ಲರೂ ಇವತ್ತು ನೆನ್ನೆಯಿಂದ ಈ ಕುಟುಂಬದವರ ಜೊತೆಯಲ್ಲಿ ಅವರಿಗೆ ಆ ಕಳ್ಕೊಂಡಿರೋದನ್ನು ನಾವು ವಾಪಸ್ ಕೊಡೋಕ್ಕಂತೂ ನಮ್ಮ ಕೈಯಲ್ಲಿ ಆಗೋದಿಲ್ಲ ಆದರೂ ಅವರ ಒಂದು ಆತ್ಮಸ್ಥೈರ್ಯಕ್ಕೆ ನಾವೆಲ್ಲರೂ ಸಹ ಅವರೊಡನೆ ನಿಂತು ಈ ಒಂದು ದುಃಖದ ಸಮಯದಲ್ಲಿ ಅವರ ಜೊತೆಗಿರೋದಕ್ಕೆ ನಾವೆಲ್ಲರೂ ಇವತ್ತು ಇಲ್ಲಿ ನಿಂತಿದ್ದೇವೆ ಈ ಒಂದು ಕುಟುಂಬದಲ್ಲಿ ಆಗಿರುವ ಆಘಾತಕ್ಕೆ ಅವರಿಗೆಲ್ಲರಿಗೂ ಆ ಭಗವಂತ ಆ ಒಂದು ನೋವನ್ನು ಭರಿಸುವ ಒಂದು ಶಕ್ತಿಯನ್ನು ಕೊಡಲಿ ಆ ದಿವಂಗತರಾದ ಶ್ರೀಮತಿ ಸ್ಪಂದನ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ದೇವರು ನೀಡಲಿ ಅಂತ ನಾನು ಈ ಒಂದು ಸಮಯದಲ್ಲಿ ಸ್ಮರಿಸ್ತಾ ಇದ್ದೀನಿ ನಮಸ್ಕಾರ ಕಳ್ಕೊಂಡಿದ್ದೇವೆ ಇವತ್ತು ಸ್ಪಂದನ ಅವರು ಈ ಚುನಾವಣೆಯ ಸಂದರ್ಭದಲ್ಲಿ ನಮಗೆಲ್ಲ ನಮ್ಮ ತಾಲೂಕಿಗೆ ಬೆಳ್ತಂಗಡಿ ತಾಲೂಕಿಗೆ ಪರಿಚಿತರಾಗಿದ್ದಾರೆ ಅಂದರೆ ನಾನು ನಾರಾವಿ ಬೆಳ್ತಂಗಡಿ ತಾಲೂಕಿನ ನಾರಾವಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಸದಸ್ಯನೂ ಆಗಿದ್ದೆ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷನೂ ಆಗಿದ್ದೆ ನಾವು ದುಡಿಯೋದರ ಒಟ್ಟಿಗೆ ಇವರು ನಮಗೆ ಬಲ ಕೊಟ್ಟಿದ್ದಾರೆ ಅಲ್ಲಿ ಪ್ರತಿ ಮನೆಯ ಹೆಂಗಸರ ಮನಸ್ಸನ್ನು ಅವರು ಗೆದ್ದಿದ್ದಾರೆ ಇವತ್ತು ನಮಗೆಲ್ಲ ದುಃಖ ತರುವಂಥ ಒಂದು ವಿಚಾರ ಆಗಿರುತ್ತದೆ ಇಡೀ ಬೆಳ್ತಂಗಡಿ ತಾಲೂಕಿನ ಮಹಿಳೆಯರು ಎಲ್ಲರೂ ಕೂಡ ತುಂಬ ದುಃಖದಿಂದ ಇದ್ದಾರೆ ಅವರ ಅಗಲುವಿಕೆ ನಮಗೆಲ್ಲ ನೋವು ತಂದಿದೆ ಇವತ್ತು ಅವರ ತಾಯಿಯವರು ನಮ್ಮ ಬಂಧುಗಳು ಕೂಡ ಹಾಗೆ ನಾವೆಲ್ಲ ಬೆಳ್ತಂಗಡಿಯಿಂದ ತುಂಬ ಮಂದಿ ಇವತ್ತು ಬಂದಿದ್ದೇವೆ ಗಾಡಿಯಲ್ಲಿ ನಾಳೆವರೆಗೆ ನಾವು ಇಲ್ಲಿ ಇದ್ದು ಅವರ ಅಂತ್ಯ ಸಂಸ್ಕಾರ ಒಂದು ಒಳ್ಳೆಯ ರೀತಿಯಲ್ಲಿ ಆಗಬೇಕು ನಮ್ಮ ದುಃಖವನ್ನು ನಾವು ಅಲ್ಲಿ ಎಲ್ಲರೂ ತಡ್ಕೊಳ್ಳುವಂತೆ ಆಗಬೇಕು ಅವರ ಅಪಾರ ಬಂಧು ಬಳಗದವರಿಗೆ ಆ ನೋವನ್ನು ಸಹಿಸುವ ಶಕ್ತಿಯನ್ನು ನೀಡಲಿ ಅವರ ಪೂಜ್ಯ ತಂದೆಯವರು ಅವರ ನೋವನ್ನು ಹಾಗೆ ಆ ಮಗುವಿನ ನೋವನ್ನು ಸಹಿಸಿಕೊಳ್ಳುವ ಶಕ್ತಿ ಅದವರಿಗೆ ಬರಲಿ ಅಂತ ನಾವು ಬೇಡ್ತಾ ಇದ್ದೇವೆ ಮುಖ್ಯವಾಗಿ ರಕ್ಷಿತ್ ಶಿವರಾಮ್ರವರು ಅವರ ನೋವು ಕೂಡ ನಮ್ಮೆಲ್ಲರ ನೋವಾಗಿದೆ ಅತ್ಯಂತ ನೋವಿನಿಂದ ಆ ರಕ್ಷಿತ್ ಶಿವರಾಮ್ರವರು ಕೂಡ ಇದ್ದಾರೆ ಅವರಿಗೂ ಕೂಡ ದುಃಖವನ್ನು ಸಹಿಸುವ ಶಕ್ತಿಯನ್ನು ಆ ಭಗವಂತ ನೀಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ